ತಮಿಳುನಾಡಲ್ಲಿ ನಟ ದುನಿಯಾ ವಿಜಯ್ ಅರೆಸ್ಟ್, ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಬಂಧನ, ವಿಜಯ್ಗೆ ಬೇಲ್ ಸಿಗೋದು ಡೌಟ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ದುನಿಯಾ ವಿಜಯ್ ಅರೆಸ್ಟ್ ಆಗಿದ್ದು, ಬಂಡೀಪುರದ ಬಳಿಯ ರೆಸಾರ್ಟ್ ಅಲ್ಲಿ ನಟ ದುನಿಯಾ ವಿಜಯ್ ಬಂಧನ ಆಗಿದೆ. ಮೊಬೈಲ್ ಟವರ್ ಲೊಕೇಶನ್ ಅನ್ನು ಆಧರಿಸಿ ವಿಜಯ್ ಬಂಧಿಸಿದ್ದಾರೆ ಪೊಲೀಸರು. ಐಪಿಸಿ ಸೆಕ್ಷನ್ 253-225 ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 225 ಈಗಾಗಲೇ ಕೇಸ್ ದಾಖಲಾಗಿದ್ದು, ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಸೆಕ್ಷನ್ ಇದು. ಹಾಗೆ ಐಪಿಸಿ ಸೆಕ್ಷನ್ 225 ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ದುನಿಯಾ ವಿಜಯ್ ಈಗ ಅರೆಸ್ಟ್ ಆಗಿದ್ದಾರೆ. ಈಗಾಗಲೇ ಬಂಡೀಪುರದ ಬಳಿಯ ರೆಸಾರ್ಟ್ನಲ್ಲಿ ನಟ ದುನಿಯಾ ವಿಜಯ್ ಅರೆಸ್ಟ್ ಆಗಿರುವಂತದ್ದು. ಮೊಬೈಲ್ ಟವರ್ ಲೊಕೇಶನ್ ಅನ್ನು ಆಧರಿಸಿ ವಿಜಯ್ ಬಂಧನ ಮಾಡಲಾಗಿದೆ. ನಿರ್ಮಾಪಕ ಸುಂದರ್ಗೆ ವಾರೆಂಟ್ ಕೊಟ್ಟಂತಹ ಸಂದರ್ಭದಲ್ಲಿ, ಮಾಸ್ತಿಗುಡಿ ದುರಂತ ಪ್ರಕರಣದಲ್ಲಿ ನಿರ್ಮಾಪಕ ಸುಂದರ್ಗೆ ವಾರೆಂಟ್ ಜಾರಿಯಾಗಿತ್ತು. ಆ ಸಂದರ್ಭದಲ್ಲಿ ಸುಂದರ್ ಪಿ ಗೌಡ ಅವರನ್ನ ಬಂಧಿಸೋದಕ್ಕೆ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಸುಂದರ್ ಗೌಡರನ್ನ ಬಂಧಿಸಬಾರದು ಅಂತ ಹೇಳಿ ಪೊಲೀಸರಿಗೆ ವಿಜಯ್ ಒತ್ತಡವನ್ನ ಕೂಡ ಹೇರಿದ್ರು. ಪೊಲೀಸರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಕೂಡ. ಈ ಹಿನ್ನೆಲೆಯಲ್ಲಿ ಮೇ 30ರ ರಾತ್ರಿ ಸುಂದರ್ ಗೌಡ ನಿವಾಸ ಬಳಿ ಈ ಒಂದು ಘಟನೆ ನಡೆದಿದ್ದು, ಪೊಲೀಸರ ಕರ್ತವ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿರುದ್ದ ಕೇಸ್ ಕೂಡ ದಾಖಲಾಗಿತ್ತು. ಆದರೆ ಕೇಸ್ ದಾಖಲಾಗ್ತಾ ಇದ್ದಂತೆ ನಟ ದುನಿಯಾ ವಿಜಯ್ ನಾಪತ್ತೆಯಾಗಿದ್ರು. ಮೇ 31ರಿಂದ ತಲೆ ಮರೆಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ನಟ ದುನಿಯಾ ವಿಜಯನ್ನ ಪೊಲೀಸರು ಹುಡುಕಾಡ್ತಾ ಇದ್ರು. ಈಗ ಮೊಬೈಲ್ ಟವರ್ ಲೊಕೇಶನ್ ಅನ್ನ ಆಧರಿಸಿ ದುನಿಯಾ ವಿಜಯ್ ಅವರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ ಒಂದ್ ಕಡೆ ದುನಿಯಾ ವಿಜಯನ ಅರೆಸ್ಟ್ ಮಾಡಲಾಗಿದೆ, ಈಗಾಗಲೇ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರಲಾಗ್ತಾ ಇದೆ. ಈಗ ಅವರ ಸೆಕ್ಷನ್ ಅನ್ನ ಬಗ್ಗೆ ನಾವು ಗಮನಿಸುವುದಾದ್ರೆ 253 ಹಾಗೆ 225 ಕೇಸ್ ಅನ್ನ ದಾಖಲಿಸಲಾಗಿದೆ. ಇದರ ಅಡಿ ಯಾವ ರೀತಿಯಾದಂತಹ ಒಂದು ಜಾಮೀನು ಸಿಗುವಂತಹ ಚಾನ್ಸಸ್ ಇದೆಯಾ ಇಲ್ವಾ ಹೇಗೆ ಅಂತ? ಈಗಾಗಲೇ ನಟ ದುನಿಯಾ ವಿಜಯನನ್ನ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ಬಂಧಿಸಿದರೆ, ಏನು ವಿಜಯ್ ಮೇಲೆ ಈಗಾಗಲೇ ಐಪಿಸಿ 353 ಹಾಗೂ 225 ಎಫ್ಐಆರ್ ದಾಖಲಾಗಿರೋದ್ರಿಂದ ಬಹುತೇಕ ಅವರಿಗೆ ಒಂದು ಬೈಲ್ ಸಿಗೋದು ಸಹ ಡೌಟ್ ಅಂತ ಹೇಳಲಾಗ್ತಿದೆ. ಯಾಕೆಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲು ಮಾಡಲಾಗಿದೆ. 353ನೇ ಐಪಿಸಿ ಸೆಕ್ಷನ್ ಪ್ರಕಾರ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋದ್ರಿಂದ ಮತ್ತೆ ಒಬ್ಬ ಆರೋಪಿಯನ್ನ ತಪ್ಪಿಸ್ಕೊಳ್ಳೋದಕ್ಕೂ ಸಹಾಯ ಮಾಡಿರೋದ್ರಿಂದ ಅವರಿಗೆ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಮತ್ತೆ ಈಗಾಗಲೇ ಅವರನ್ನ ಬಂಧಿಸಿರುವಂತಹ ಪೊಲೀಸರು ಅವರನ್ನ ಕೋರ್ಟ್ಗೂ ಹಾಜರುಪಡಿಸಿ ಆ ನಂತರ ತಮ್ಮ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಒಂದು ತಯಾರಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಈಗಾಗಲೇ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಆ ದುನಿಯಾ ವಿಜಯ್ಗೆ ಒಂದು ಬೈಲ್ ಸಿಗೋದು ಸಹ ಅನುಮಾನ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಸಿಕ್ಕಿರುವಂತದ್ದು. ಅದರಿಂದ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನಂತರ ತಮ್ಮ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಸಹ ನಡೆಸೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಆ ನಂತರ ಅವರನ್ನ ಮತ್ತೆ ಪರಪನಗರ ಜೈಲಿಗೆ ಕೊಂಡೊಯ್ದು ಅಲ್ಲಿ ಅವರನ್ನ ಜೈಲ್ಗೂ ಸಹ ಒಂದು ಕಳಿಸುವ ಒಂದು ಸಾಧ್ಯತೆಯೂ ಸಹ ಇದೆ. ನವಿತಾ, ಓಕೆ, ಈಗ ದುನಿಯಾ ವಿಜಯ್ ಮೊನ್ನೆ 31ರಿಂದ ತಲೆಮರೆಸಿಕೊಂಡಿದ್ದಾರೆ ಮುನಿರಾಜು, ಆ ಸಂದರ್ಭದಲ್ಲೇ ಏನಾದ್ರೂ ಪೊಲೀಸರಿಗೆ ಸಿಕ್ಕಿದ್ರೆ ಆವಾಗ ಬೇಲ್ ಸಿಗುವಂತಹ ಚಾನ್ಸಸ್ ಇತ್ತಾ ಹೇಗೆ ಅಂತ? ನವಿತಾ, ಈಗಾಗಲೇ ಏನು 31ನೇ ತಾರೀಕಿನಿಂದ ಅವರು ಅಪ್ಕ್ಯಾಂಡ್ ಆಗಿದ್ರು. ಸುಮಾರು 9 ದಿನಗಳಿಂದ ಅವರು ಪೊಲೀಸರ ಕೈಗೆ ಒಂದು ಚಳ್ಳೆಯನ್ನು ತಿನ್ನಿಸಿ ಎಸ್ಕೇಪ್ ಆಗಿದ್ದಂಥದ್ದು. ಪೊಲೀಸರು ಸಹ ಅವರನ್ನ ಹುಡುಕಾಟ ನಡೆಸಿ ಬಂಧಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನ ನಡೆಸಿದ್ರು. ಆದ್ರೆ ಇವತ್ತು ಅವರು ತಮಿಳುನಾಡಿನ ಒಂದು ರೆಸಾರ್ಟ್ ಬಳಿ ಪತ್ತೆ ಆಗಿರೋದ್ರಿಂದ ಈಗಾಗಲೇ ಬಂಧಿಸಿ ಅವರನ್ನ ಬೆಂಗಳೂರಿಗೆ ಕರೆ ತರ್ತಿದ್ದಾರೆ. ಆದ್ರೆ ಅವರು ಒಬ್ಬ ಆರೋಪಿ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸಹಾಯ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಸರ್ಕಾರಿ ಅಧಿಕಾರಿಯ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋದ್ರಿಂದ ಅದು ಸಹ ಒಂದು ಗಂಭೀರ ಪ್ರಕರಣವಾಗಿದೆ. ಮತ್ತೆ ಈಗಾಗಲೇ ಪೊಲೀಸರು ಹೇಳೋ ಪ್ರಕಾರ ನಮ್ಮ ಅದು ನಾನ್ ಬೆಲೆಬಲ್ ವಾರಂಟ್ ಅನ್ನ ಜಾರಿ ಮಾಡಬೇಕಾದ್ರೆ ಯಾರು ಸಹ ನಮ್ಗೆ ಅಡ್ಡಿಪಡಿಸುವಂತಿಲ್ಲ. ಹಾಗೆ ಈ ನಟ ಸಹ ನಮ್ಗೆ ಅವತ್ತು ರಾತ್ರಿ ನಮ್ಮ ಮೇಲೆ ಒಂದು ನಿಂದನೆ ಮಾಡಿ ಒಂದು ಅಡ್ಡಿಪಡಿಸಿದ್ರು. ಅದ್ರಿಂದ ಅವ್ರ ಮೇಲೆ ನಾವು ಎಫ್ಐಆರ್ ದಾಖಲು ಮಾಡಿದ್ದೀವಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಆ ರೀತಿಯಾಗಿ ಈಗ ಅವರನ್ನ ಬಂಧಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದ್ರಿಂದ ಅವ್ರಿಗೆ ಜಾಮೀನು ಸಿಗೋದು ಸಹ ಬಹುತೇಕ ಡೌಟ್ ಆಗಿದೆ. ಮತ್ತೆ ಅವರು ಅವತ್ತು ಏನು ಎಸ್ಕೇಪ್ ಆಗುವ ನಂತರ ಕೋರ್ಟ್ ನಲ್ಲಿ ಜಾಮೀನಿಗೂ ಸಹ ಒಂದು ಅರ್ಜಿಯನ್ನು ಸಹ ಸಲ್ಲಿಸಿದ್ರು. ಅರ್ಜಿ ಸಹ ವಿಚಾರಣೆ ಆಗಿತ್ತು. ಅದೇ ಅರ್ಜಿ ಇದೇ 11ನೇ ತಾರೀಕು ಒಂದು ಹೈಕೋರ್ಟ್ ನಲ್ಲಿ ಒಂದು ತೀರ್ಪು ಸಹ ಪೆಂಡಿಂಗ್ ಇತ್ತು. ಈ ತೀರ್ಪು ಬರೋ ಮುನ್ನವೇ ಅವರನ್ನ ಪೊಲೀಸರು ಬಂಧಿಸಿರೋದ್ರಿಂದ ಈಗ ಅವರು ಜೈಲಿಗೆ ಹೋಗುವಂತದ್ದು ಅಥವಾ ಪೊಲೀಸ್ ಕಸ್ಟಡಿ ವಿಚಾರಣೆ ಎದುರಿಸಬೇಕಾಗಿರೋದು ಕಟ್ಟಿಟ್ಟ ಬುದ್ಧಿ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.